ಏ ಮಚ್ಚ ಅವ್ಳು ಸಾನಾ ಗೊತ್ತಲ್ಲ ನಂಡು ಮಚ್ಚೆ ಹೆವಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅವ್ರ ಮನೇಲಿ ಒಪ್ಕೊಂತಾನೆ ಇಲ್ಲ. ಏನಂತ? ಅದೇ ನಾವು ಹಿಂಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹ್ಞೂ, ಹುಡುಗರು ಮೂವಿ ಥರ ನೀನು ಬಂದ್ಬಿಡು ಅಲ್ಲಿ ಒಂದು ಕಾರ್ ಎತ್ಕೊಂಡು. ಏ ಯಾವ್ದಿದ್ರು ತುತ್ತಪ್ಪ, ಟ್ರೆಡಿಷನಲ್ ಆಗಿ ನೋಡಕ್ ಇಷ್ಟಪಡ್ತೀರಾ ಮಾಡರ್ನ್ ಆಗಿ ನೋಡಕ್ ಇಷ್ಟಪಡ್ತೀರಾ? ಟ್ರೆಡಿಷನಲ್ ಆಗಿ ನೋಡಕ್ ಇಷ್ಟಪಡ್ತೀನಿ. ಅದಂಗೆ ಸೊಂಟ ಕಾಣಿಸ್ಬೇಕಲ್ವಾ, ಅದಂಗೆ ಸೊಂಟ ಕಾಣಿಸ್ಬೇಕಲ್ವಾ. ಡೇ ಆರೋಗ್ ಬೇಕನ್ನಿಸ್ತೈತೆ, ಬರ್ತೀಯಾನೆ ಆರೋಗನ ಆರಿಸ್ಕೊಂಡು ಹೋಗ್ತೀನಿ, ಬರ್ತೀಯಾ? ಎಲ್ಲಿಗಾದ್ರೂ ಆಯ್ತು, ಆರಿಸ್ಕೊಂಡು ಹೋಗ್ತೀನಿ, ಬರ್ತೀಯ ಇಲ್ವ ಅಷ್ಟೇ. ಮತ್ತೆ ಯಾವಾಗ ಬರ್ತೀಯಾ? ತುತ್ತೇನು ಯಾರು ಬೇಕಾದ್ರೂ ಕೊಡ್ತಾರೆ, ಮುತ್ತು ಎಲ್ಲರೂ ಕೊಡಲ್ವಲ್ಲ. ಮುತ್ತು ನಮ್ಮ ಫ್ರೆಂಡ್, ಅವನ ಹೆಸರು ಅದೃಷ್ಟ ಅಂತ, ದರ್ಶನ್ ಅಂತ. ಅವನ ಅದೃಷ್ಟ ಅಂತ ಅಂದ ಕರಿತೀನಿ. ಶಿಷ್ಯ ಶಿಷ್ಯ ಎಲ್ಲಿದ್ಯೋ? ಏ ಮಚ್ಚ ಅವ್ಳ ಸಾನ ಗೊತ್ತಲ್ಲ ನಂಡು. ಏ ನಿನ್ನೆ ಕರ್ಕೊಂಬಂದಿದ್ದೆ ಅಲ್ವ ನಾ ಅಲ್ಲಿ ಕಾರಲ್ಲಿ, ಮಚ್ಚೆ ಹೆವಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅವ್ರ ಮನೇಲಿ ಒಪ್ಕೊಂತಾನೆ ಇಲ್ಲ. ಏನಂತ? ಅದೇ ನಾವು ಹಿಂಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಂ ನೋಡು ಮಚ್ಚ, ಹ್ಞೂ ಹುಡುಗರು ಮೂವಿ ಥರ ನೀನು ಬಂದ್ಬಿಡು ಅಲ್ಲಿ ಒಂದು ಕಾರ್ ಎತ್ಕೊಂಡು. ಲೇ ಸೆಟ್ಲ್ ಆಗೋ ಅಷ್ಟಿದೆ ಬಿಡಲ್ಲ, ಅದು ಬಿಡು, ಸೆಟ್ಲ್ ಆಗಿದ್ದೀನಿ ಅದ್ರ ಪ್ರಶ್ನೆ ಏನಿಲ್ಲ. ಇವಾಗ ನೋಡು ಅವ್ರ ಮನೇಲಿ ಒಪ್ಸೋಕ್ಕಾಗ್ತಿಲ್ಲ, ಹೋಗಿ ಮಾತಾಡಿದ್ದೀನಿ ನೋಡು. ಇವಾಗ ಏನು ಮಾಡೋದು ಹೇಳಪ್ಪ, ನಂಗೆ ಅವ್ಳು ಹುಡುಗಿ ಬೇಕೇ ಬೇಕು ನಂಗೆ. ಇವಾಗ ಮನೇಲಿ ಒಪ್ತಿಲ್ಲ ಅಷ್ಟೇ, ಇವಾಗ ಕರ್ಕೊಂಬಂದ್ಬಿಟ್ಟು ಮದುವೆ ಮಾಡಿಸ್ಬೇಕು ಅಷ್ಟೇ ನೀನು. ಹಾಂ ಅಷ್ಟೇ, ಓಡಿಸ್ಕೊಂಡು ಹೋಗ್ಬೇಕು. ನಾನು ಇಲ್ಲೇ ಇವಾಗ ಬಿಡು, ಇವಾಗ ಕಾಲೇಜ್ ಹತ್ರ ಇದ್ದೆ, ನಾನು ಹೇಳ್ತೀನಿ ಯಾವಾಗ ಅಂತ, ಅವಾಗ ಬಂದ್ಬಿಡು ಗಾಡಿ ಎತ್ಕೊಂಡು. ಇವಾಗೇನು ಬೇಡ, ನಾನು ಹೇಳಿ ಕರಿತೀನಿ ಯಾವಾಗ ಬಾ. ಜಾಸ್ತಿ ಫ್ರೆಂಡ್ಶಿಪ್ ತೋರ್ಸಕ್ಕೆ ಹೋಗ್ಬೇಡ, ಇವಾಗಲೇ ಬಂದು. ಹ್ಞೂ ಸರಿ ಸರಿ. ಹಾಂ ಓಕೆ ಓಕೆ, ನೀನು ಹುಷಾರು. ಏನ ಏ ಯಾವ್ದಿದ್ರು ತುತ್ತಪ್ಪ, ಯಾವ್ದಿದ್ರು ಅಮ್ಮನೆ ಯಾವತ್ತಿದ್ರು? ಅವ್ರ ಬಗ್ಗೆ ಮಾತಾಡೋ ಅಷ್ಟೇನು ಅಷ್ಟು ದೊಡ್ಡವನಾಗಿಲ್ಲ, ಒಂಥರ ಎಮೋಷನ್ ಅಷ್ಟೇ ಅಮ್ಮ ಅಂದರೆ, ಅದು ಹೇಳ್ಕೊಳಕ್ ಆಗಲ್ಲ ಒಂಥರ. ನಮ್ಮ ಹುಡುಗಿನ ಟ್ರೆಡಿಷನಲ್ ಆಗಿ ನೋಡಕ್ ಇಷ್ಟಪಡ್ತೀನಿ, ಅದಂಗೆ ಸೊಂಟ ಕಾಣಿಸ್ಬೇಕಲ್ವಾ. ಶೇ ಒಬ್ರು ಪಿಕ್ಕೇ ಮಾಡ್ತಿಲ್ಲ ಅಲ್ವಾ? ಛೇ ಹಲೋ ಹಲೋ, ಡೇ ಆರೋಗ್ ಬೇಕನ್ನಿಸ್ತೈತೆ, ಬರ್ತೀಯಾನೆ ಆರೋಗನ ಆರಿಸ್ಕೊಂಡು ಹೋಗ್ತೀನಿ, ಬರ್ತೀಯಾ? ಹಾಂ. ಏ ಅನ್ನಿಸ್ತೈತಪ್ಪ ಯಾಕೋ, ಬರ್ತೀಯಾ ಹಿಂಗೆ ಹೇಳು. ಎಲ್ಲಿಗಾದ್ರೂ ಆಯ್ತು, ಆರಿಸ್ಕೊಂಡು ಹೋಗ್ತೀನಿ, ಬರ್ತೀಯಾ ಇಲ್ವ ಅಷ್ಟೇ. ಮತ್ತೆ ಯಾವಾಗ ಬರ್ತೀಯಾ? ಇವಾಗಲೇ ಬರಬೇಕು, ನಾನು ಫುಲ್ ಅರ್ಜೆಂಟಲ್ಲಿ ಇದ್ದೀನಿ. ಏ ಪ್ಲೀಸ್ ಬಾ, ಆರು ಬರಬೇಕು, ಆರಿಸ್ಕೊಂಡು ಹೋಗ್ತೀನಿ. ಇಲ್ಲ ಬರಬೇಕಷ್ಟೇ. ಹೌದಾ, ಸರಿ ಹೋಗ್ಲಿ, ಫ್ರೀ ಆದಾಗ್ಲಿ ಬಾ, ಹೋಗೋಣ. ಎಲ್ಲಾದ್ರೂ ಆಯ್ತು, ಬಟ್ಟೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ. ಹಾಂ ಸರಿ. ಹಾಂ ತಾಳಿ ತಾಳಿ ರೆಡಿ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲ, ಅದಕ್ಕೆ. ಓಕೆ ಬಾಯ್ ಬಾಯ್. ಹಾಂ ಬರ್ತಾಳಂತೆ. ಗರ್ಲ್ ಫ್ರೆಂಡ್ ಅಲ್ಲ ಫ್ರೆಂಡು. ಮತ್ತೆ ತುತ್ತೇನು ಯಾರು ಬೇಕಾದರೂ ಕೊಡ್ತಾರೆ, ಮುತ್ತು ಎಲ್ಲರೂ ಕೊಡಲ್ವಲ್ಲ. ಮುತ್ತು ಮುತ್ತು ಬಗ್ಗೆ ಏನಿಲ್ಲ, ಕೊಟ್ಟರೆ ಇಸ್ಕೊಂತೀವಿ, ಬೇಕು ಅಂದರೆ ಕೊಡ್ತೀವಿ ಅಷ್ಟೇ. ಓಕೆ ನೆಕ್ಸ್ಟ್, ನಿಮ್ಮ ಹುಡುಗಿ ಟ್ರೆಡಿಷ್ನಲ್ ಆಗಿದ್ರೆ ಇಷ್ಟನಾ ಮಾಡರ್ನ್ ಆಗಿದ್ರೆ ಇಷ್ಟನಾ?
ಯಾವ ಟೈಮಲ್ಲಿ ಯಾವ್ದು ಸೂಟ್ ಆಗುತ್ತೋ ಹಂಗಿದ್ರೆ ಇಷ್ಟ. ಹಂಗೆ ಇರ್ಬೇಕಂತ ಇಷ್ಟ ಇರುತ್ತೆ, ಬಟ್ ಅವ್ಳು ಇರ್ಬೇಕಲ್ಲ ಬೇಕ ಟೈಮ್ ಬೇಕಾತರ. ಮನೆ ಸಿಕ್ಕಾಕೊಂಡಿದೀನಿ ಅಂತ ಸಿಕ್ಕಾಕೊಂಡ್ಬಿಟ್ಟಿದೀನಿ, ಏನ್ ಮಾಡ್ಲಿ ಅವ್ನು ನಂಬಲ್ಲ. ಹಲೋ, ಎಲ್ಲಿದ್ಯೋ? ಏ, ಇದು ನಮ್ಮ ಮನೇಲಿ ಒಂದು ಮ್ಯಾಟ್ರ್ ಗೊತ್ತಾಗ್ಬಿಟ್ಟೈತೆ. ಅದೇ, ನಾನು ಲವ್ ಮಾಡ್ತಿದ್ನಲ್ಲ, ಆಚಾರ್ಯ ಕಾಲೇಜ್ ಅಂತ ಹೇಳಿದ್ನಲ್ಲ, ಅದು ಗೊತ್ತಾಗ್ಬಿಟ್ಟೈತೆ ಇವಾಗ. ಏನ್ ಮಾಡಣ ಹೇಳು, ಏನಾರ ಸಜೆಷನ್ ಕೊಡಿ. ಇವಾಗ ಗೊತ್ತಾಗ್ಬಿಟ್ಟೈತೆ ಮನೇಲಿ, ಸಜೆಷನ್ ಕೊಡು. ಹೋಗ್ಲಿ, ಈಗ ಮನೇಲಿ ಫೋನ್ ಮಾಡಿ ಬೈತವ್ರೆ, ಏನಾರು ಒಂದು ಪ್ಯಾಚಪ್ ಮಾಡಕ್ ಐಡಿಯಾ ಕೊಡು. ಅಲ್ಲ, ಈಗ ಏನಾರು ಒಂದ್ ಹೇಳು ಫೋನ್ ಮಾಡ ಬೇಗ, ಅವ್ರು ಫೋನ್ ಮಾಡಿ ಹೇಳಕ್ಕೆ. ಅದಕ್ಕೆ ಅವರು ಏ ಇಲ್ಲ ಕಣ, ನಾನು ಈ ಕಡೆ ಇದೀನಿ, ಫೋನ್ ಮಾಡ್ತವ್ರ ಮನೇಲಿ, ಅದು ಗೊತ್ತಾಗ್ಬಿಟ್ಟೈತೆ. ಏ ಇಲ್ಲ ಇಲ್ಲ, ನಿಜವಾಗ್ಲು ಆ ಹುಡುಗಿ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟವಳೆ, ಅದು ಗೊತ್ತಾಗ್ಬಿಟ್ಟೈತೆ ಮನೇಲಿ. ಏನ್ ಮಾಡೋದು ಹೇಳು, ಇವಾಗ ಬೆಳಗ್ಗೆ ಗೊತ್ತಾಗಿರೋದು. ಈಗ ಏನ್ ಮಾಡ್ಲಿ ಹೇಳು, ಐಡಿಯಾ ಕೊಡ್ತೀವಿ ಇಲ್ವ? ಏನ್ ಮಾಡ್ಲಿ ಅಂದ್ರೆ, ಈಗ ಮದ್ವೆ ಮಾಡ್ಸೋಣ, ಮದ್ವೆ ಮಾಡಿಸ್ತೇ ಹೋಗ್ಲಿ. ನಾವೆಲ್ಲ ಮಾಡ್ಸಲ್ಲಪ್ಪ, ನಾವ್ ಮಾಡ್ಸಲ್ಲ. ಕರೆಕ್ಟ್ ಆಗಿ ಹೇಳು ಒಂದ್, ಇಲ್ಲ ಅವ್ನು ಹೇಳಿಲ್ವ ಅಷ್ಟೆಲ್ಲ ಸೀನ್ ಇಲ್ಲ ನಂಗೆ ಗೊತ್ತು, ನಾನು ಏನು ಅಂತ ಎಲ್ರು ಸುಮ್ನೆ ಹೇಳಿದೆ ಆಚಾರ್ಯ ಅಂತ ನಿಮ್ಗೆ ಅಷ್ಟೇ. ಇಲ್ಲ ಸುಮ್ನೆ ನೀವು ಹೇಳಿದ್ರಲ್ಲ ಅನ್ಬಿಟ್ಟು ಆಚಾರ್ಯ ಕಾಲೇಜ್ ಅಂದೆ. ಈ ಕಾಲೇಜಲ್ಲಿ ಯಾರು ಇಲ್ವಲ್ಲ, ಅದಕ್ಕೆ ಯಾರು ಇಲ್ಲ. ಸುತ್ತಮುತ್ತ ನನ್ಗ ಎರಡು, ನೀವ್ ಯಾವ ತರ ಕೇಳಿದ್ರಿ? ಆತರನಾ? ನನಗೆ ತುತ್ತಿಡೋಡೆ. ಈಗ ನೋಡಿದ್ರಲ್ಲ, ನನ್ಗೆ ಯಾವ ಹುಡುಗಿನೂ ಇಲ್ಲ, ನನಗೆ ಯಾವ ಅಮ್ಮನೇ ನನ್ಗೆ ಬೆಸ್ಟ್ ಫಸ್ಟ್.